ಸದಲ್ಗಾ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ವಿದ್ಯುತ್ ಕಂಬದ ಎಸಿಬಿ ಕೇಬಲ್ ತಂತಿ ದಹನದಿಂದ ಬಂದ ಬಾಂಬ್ ಸ್ಫೋಟದಂತಹ ಸದ್ದಿಗೆ ಬೆಚ್ಚಿಬಿದ್ದ ಜನ. ಸದಲ್ಗಾ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ವಿದ್ಯುತ್ ಕಂಬದ ತಂತಿಗೆ ಸ್ಪಾರ್ಕ್ ನಿಂದ ಬೆಂಕಿ ತಗುಲಿ ಬಾಂಬ್ ಸ್ಫೋಟದಂತಹ ಭಾರಿ ಪ್ರಮಾಣದ ಸದ್ದು ಮಾಡಿ ಎಸಿಬಿ ಕೇಬಲ್ ಸುಟ್ಟು ಹೋಗಿವೆ. ಇಂತಹ ಬೆಚ್ಚಿ ಬೀಳಿಸುವ ಭಾರಿ ಪ್ರಮಾಣದ ಸದ್ದಿನಿಂದ ಜನ ಗಾಬರಿಗೊಂಡು ತಮ್ಮ ಮನೆಯಲ್ಲಿರುವ ಟಿವಿ, ಫ್ರಿಡ್ಜ್, ಲೈಟ್ಗಳನ್ನು ಬಂದ್ ಮಾಡಲು ದೌಡಾಯಿಸಿದರು. ಅಂಬೇಡ್ಕರ್ ನಗರದಲ್ಲಿ ಎಸಿಬಿ ಕೇಬಲ್ ಹಾಕಿ ಕೇವಲ 5-6 ತಿಂಗಳುಗಳಾಗಿವೆ. ಅಷ್ಟರಲ್ಲಿಯೇ 6 ಬಾರಿ ಇಂತಹ ಘಟನೆಗಳು ನಡೆದಿವೆ. ಇದರಿಂದ ಜನ ಆತಂಕಗೊಂಡು ಎಸಿಬಿ ಕೇಬಲ್ ಬದಲಾಯಿಸಿ ಮೊದಲಿರುವ ತಂತಿಗಳ ಕೇಬಲ್ಗಳನ್ನು ಅಳವಡಿಸುವುದೇ ಉತ್ತಮ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವೈರ್ ಕೇಬಲ್ ಸ್ಪಾಟ್ ಆಗೈತಿ, ಉರಿ ಹತ್ತಕ್ಕೈತು ಅನ್ಸವನ. ಅದು ನಾವು ಹೊರಗೆ ಬಂದು ನೋಡಿದ ಬಳಿಕ ಭಾಳ ಉರಿ ಹತ್ತಿತ್ತು. ಎಲ್ಲ ಆಜುಬಾಜುದವ್ರಿಗೆ ಕರ್ಕ ತೋರ್ತೀನಿ ನಾ, ಹಿಂಗೆ ಉರಿ ಹತ್ತೈತಿ ಹಿಂಗೆ ನೋಡ್ರಿ ಅಂತೇಳಿ. ವಾಟ್ಸಪ್ನಾಗ ಎಲ್ಲರೂ ಬಿಡ್ರಪ್ಪ ಮೊಬೈಲ್ ಕ್ಯಾಮ್ರಾ ಮಾಡಿರಿ ಅಂತೇಳಿ ಹೇಳಿ ನಾನು ಬಿಟ್ಟೈತಿ ನೋಡಿದ್ರು. ಯಾರು ನಿಮ್ಗೆ ಏನು ಯಾರಿಗೇನು ತ್ರಾಸ ಆಗಿದೆ? ಯಾರಿಗೇನು ತ್ರಾಸ ಆಗಿಲ್ಲ, ಏನಿಲ್ಲ. ಅದ್ರ ವಸ್ತು ಬಿಸ್ತು ಏನ್ರ ಸುಟ್ಟಿರವಿ ಮಾಡಿರವಿ ಬಂದು ನೋಡ್ಕೊಂಡು ಹೋಗ್ರಿ. ಎರಡೂವರೆ ಸುಮಾರು ರೀ ಮನ್ಯಾಗ ಇದ್ದೇವ್ರಿ, ನಾವು ಕೆಲಸ ಮಾಡಿ ಬಂದಿದ್ದೇವ್ರಿ. ಅನ್ಕಸ್ಮಾಟ ಒಂದ್ ಸ್ವಲ್ಪ ಸ್ವಲ್ಪ ಉರಿ ಇದ್ದಿತ್ರಿ, ಎದ್ದ ಕೂಡ್ಲೆ ಅವತ್ತನ್ನೆಲ್ಲ ನೋಡಿದಿರಿ. ನಾವು ಹೊರಗೆ ಬಂದ ಉರಿ ಎಲ್ಲಿತ್ರಿ? ಉರಿ ಇಲ್ಲಿ ಡಾಂಬಕ್ರಿ, ನಾಗ್ರಿ ಮೇಲೆ ಹತ್ತಿತ್ರಿ, ಮ್ಯಾಗ ಹತ್ತಿತ್ರಿ. ಆಯ್ತ, ಆಮೇಲೆ ನೋಡಿದ ಕೂಡ್ಲೆ ಮಂದಿ ಎಲ್ಲ ಬಂದ್ರಿ, ಬಂದ್ರು ಅವರೆಲ್ಲ ನೋಡ್ರಿ ನೋಡ್ರ. ಆಯ್ತ, ವಾಟ್ಸಪ್ ಮ್ಯಾಗ ಇದನ್ ಮಾಡಿ. ಇಲ್ಲಿ ತನ್ನಿಂತಾನ ಉರಿ ಹತ್ತಿತ್ತು? ಆಗೈತ್ರಿಪ್ಪ, ಎಲ್ಲ ಸ್ವಲ್ಪ ಸ್ವಲ್ಪ ಹತ್ತಿತ್ರಿ ಉರಿ. ಈಗ ಎಷ್ಟು ಡಾಮ್ಗಳಿಗೆ ಆಗಿದಾವ? ಹಿಂಗ ಎಲ್ಲೆಲ್ಲಿ ಆಗಿದಾವು? ನಂದಿ ಒಂದು, ಬೊನ್ವಾಡಿ ಒಂದು, ಸುಟ್ರಿಯಾಗೋದು ಒಂದು, ಇಲ್ಲಿ ತೋರಾಪುಗಳು ಗಾರ್ಡಿಯಾಗೋದು ಒಂದು, ಅಲ್ಲಿ ಜಕ್ಕುಗಳು ಮಣಿದಂಡೆಕ್ ಒಂದು, ಮತ್ತ ಭಾರತಗಳು ಮಣಿದಂಡೆಕ್. ಏನಾಗಿತ್ತು? ಹಿಂಗ ಡಾಮ್ಗಳು ಹುಡುಗರು ನಮ್ಮ ಸಣ್ಣ ದೊಡ್ಡ ತಿರುಗಾಡೋ ಮಾಡೋ ಎಲ್ರತ್ತ ಬಿತ್ತು ಮಾಡ್ತು ಏನ್ರ ಆಯ್ತರ ಅವ್ರ. ಪುರಸಭೆ ಸದಸ್ಯರಾದ ಹೇಮಂತ್ ಸಿಂಗೆ ಮಾತನಾಡಿ, ಈಗಿರುವ ಕಳಪೆ ಮಟ್ಟದ ಕಾಮಗಾರಿಯನ್ನು ಶೀಘ್ರದಲ್ಲಿ ಪರಿಶೀಲಿಸಬೇಕು ಮತ್ತು ಸಾರ್ವಜನಿಕರ ಆತಂಕ ದೂರ ಮಾಡಬೇಕು ಎಂದು ಹೇಳಿದರು. ಇಲ್ಲಿ ನಮ್ಮ ಅಂಬೇಡ್ಕರ್ ನಗರದಲ್ಲಿ ಇಲ್ಲಿ ಉಮೇಶ್ ನವಲೆ ಅನ್ನೋರ ಮನೆ ಹತ್ರ ಏನು ಎಸಿಬಿ ABC ಕೇಬಲ್ ಅಥವಾ ACB ಕೇಬಲ್ ಅನ್ನೋಂಥದ್ದೊಂದು ಕೇಬಲ್ ಅಳವಡಿಸಿದರು. ಆ ಕೇಬಲ್ನಿಂದ ಅದಕ್ಕೇನೋ ಒಂದು ಬಾಕ್ಸ್ ಕನೆಕ್ಷನ್ದಿಂದ ಪ್ರತಿಯೊಂದು ಮನೆ ಮನೆಗೆ ಹೋಗುತ್ತಿತ್ತಲ್ಲ, ಆ ಬಾಕ್ಸಲ್ಲಿ ಉರಿ ಹತ್ತಿ ಇಲ್ಲಿ ಪೂರ್ಣ ಸುಟ್ಟು ಹೋಗಿದೆ. ಕಳೆದ 6 ತಿಂಗಳ ಹಿಂದ್ಗಡೆ ರಾಜು ನಂದೆ, ರಾವ್ಸಾಬ್ ಮೇಲಾಳೆ ಆಗಲಿ ಅಥವಾ ವಿಜಯ್ ಗೋಟೆ ಮನೆ ಮುಂದೆ, ಅದೇ ರೀತಿ ಶಶಿಕಾಂತ್ ಸಿಂಗೆ, ರಾಜು ಫಕೀರೆ ಮತ್ತು ಉಮೇಶ್ ನವಲೆ ಇದು ಐದನೇದು ಇಂಥ ಅವಘಡ ಪರಿಸ್ಥಿತಿ ಬಂದಿದೆ ಅಂದರೆ ಮನೆಯಲ್ಲಿಯೋ ಟಿವಿ ಫ್ರಿಡ್ಜ್ಗಳೆಲ್ಲ ಸುಡ್ತಾ ಇದ್ದಾವೆ, ಮತ್ತು ಕೆಲವೊಂದು ಇಲೆಕ್ಟ್ರಾನಿಕ್ ವಸ್ತುಗಳು ಕೂಡ ಸುಟ್ಟಿವೆ. ಅದಕ್ಕೆ ದಯವಿಟ್ಟು ಈ ಏನು ಕಳಪೆ ಮಟ್ಟದ ಕಾಮಗಾರಿ ಏನು ಮಾಡಿದೆ, ಒಂದು ಸುಮಾರು 7 ಬಾಕ್ಸ್ಗಳು ಇಂಥ ಸುಟ್ಟಿದಾವೆ. ಇಂಥ ಏನು ಕಳಪೆ ಮಟ್ಟದ ಕಾಮಗಾರಿ ಏನು ಗುತ್ತಿಗೆದಾರ ಮಾಡಿದಾರಲ್ಲ, ಅವ್ರ ಮ್ಯಾಗೆ ಕ್ರಮ ತೊಗೊಳ್ಬೇಕು. ಮತ್ತು ಇಂಜಿನಿಯರ್ ಕೂಡ ಇಲ್ಲಿ ಇಂಜಿನಿಯರ್ ಆಗಲಿ ABC ಆಗಲಿ ಅವರು ಕೂಡ ಇಂಥ ಕಳಪೆ ಮಟ್ಟದ ಕಾಮಗಾರಿ ಮಾಡ್ತಾರೆ ಅಂದರೆ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಅನ್ಸಿದ್ದಾರೆ. ಕಂಪ್ಲೀಟ್ ಇವತ್ತು ಬೆಳಗ್ಗೆ ಕೊಟ್ಟಿದ್ದು, ಅಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮ್ ಮಾಡಿದ್ರು ಅವರು ಏನಂತೇಳಿ, ಇಲ್ಲಿ ಉರಿ ಆಗ್ತಾ ಇದೆ ನೋಡ್ರಿ ಅಂತೇಳಿ. ನಾವು ಹಿಂದೆ ಎಷ್ಟೋ ಸಲ ಮೌಖಿಕವಾಗಿ ಕೂಡ ಹೇಳಿ ಬಂದಿದ್ದೆ ನಾನು, ಎಷ್ಟೋ ಡ್ಯಾಮ್ ಕಂಬಗಳಿಗಾವ ಸ್ವಲ್ಪ ಸ್ವಲ್ಪ ಸ್ಪಾರ್ಕ್ ಆಗ್ತಾ ಇದೆ, ಏನಾಗ್ತಿದೆ ಅದನ್ನ ಬೇಗ ಅವಾಗ ರಿಪೇರಿ ಮಾಡಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಸುಟ್ಟು ಹೋಗ್ತಾ ಅಂತ ಹೇಳಿದ್ವಿ. ಆದ್ರೂ ಹ್ಞೂ ಅಂತ ಹೇಳ್ತಾರೆ, ಮತ್ತೆ ಮಳೆ ಬಿತ್ತಂದ್ರೆ ಅಲ್ಲಿ ಅದರಲ್ಲಿ ನೀರು ಹೋಗಿ ಏನಾಗ್ತಿದೆ ಅಂದ್ರೆ ಸುಟ್ಟು ಹೋಗ್ತಾ ಇದೆ. ಅದಕ್ಕೆ ಇಂಥ ಕಳಪೆ ಮಟ್ಟದ ಕಾಮಗಾರಿ ಮಾಡಿದರೆ ಅದಕ್ಕೆ ದಯವಿಟ್ಟು ಸೂಕ್ತ ಕ್ರಮ ಕೈಗೊಳ್ಬೇಕು. ಮತ್ತು ಎಲ್ಲರೂ ಮನೆಗಳು ಕೂಡ ಸೇಫ್ ಆಗಿರ್ಬೇಕಂದ್ರೆ ಈ ACB ಕೇಬಲ್ ಬದಲಿ ಮೊದಲು ನಮ್ಗೇನು ವೈರ್ ಕೇಬಲ್ ಇತ್ತಲ್ಲ ಅದೇ, ಹಾಂ ಕಂಬದ ಕೇಬಲ್ ಇದ್ದಲ್ಲ ಅದೇ ಒಳ್ಳೇದು ಅಂತ ನಮ್ಗೆ ಅನಿಸ್ತಾ ಇದೆ. ಅದಕ್ಕೆ ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಜರುಗಿಸ್ಬೇಕಂತ ನಾ ಇಲ್ಲಿ ನಿಮ್ಮ ಮುಖಾಂತರ ಎಲ್ಲ ABC ಆಗಲಿ ಅಥವಾ SO ಆಗಲಿ ಅಥವಾ ಮೇಲಾಧಿಕಾರಿಗಳು